ಸೊ 60% ಆಕ್ಷನ್ ಚೈನಾಲು ಮಾಡ್ತಾರೆ. ಆದ್ರೆ ಅಲ್ಲಿ ಫ್ರೀ ಎಜುಕೇಶನ್ ಇದೆ ಚೈನಾಲಿ, ಫ್ರೀ ಹೆಲ್ತ್ ಇದೆ ಚೈನಾಲಿ. ಸೊ ನೀವು ಎಜುಕೇಶನ್ ಫ್ರೀ ಇಲ್ಲ, ಹೆಲ್ತ್ ಫ್ರೀ ಇಲ್ಲ, 60% ಟ್ಯಾಕ್ಸ್ 100 ರೂಪಾಯಲ್ಲಿ ತಗೊಂಡ್ಬಿಟ್ಟು ಇನ್ 40 ರೂಪಾಯಲ್ಲಿ ಜೀವನ ಮಾಡಿ ಅಂದ್ರೆ ನನಗೂ ದುಡಿಯಕ್ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ನಾನು ಇವತ್ತು ಕ್ಯಾಲ್ಕುಲೇಟ್ ಮಾಡ್ತಾ ಕೂತಿದ್ದೆ, ನಿಮ್ಮ ಇನ್ಕಮ್ ಏನಾನ 2 ಕೋಟಿಗೂ ಜಾಸ್ತಿ ಇದ್ರೆ ಏನಾಗುತ್ತೆ ಅಂತ ನೀವು ಕೇಳಿದ್ರೆ ಎಫೆಕ್ಟಿವ್ ರೇಟ್ ಆಫ್ ಟ್ಯಾಕ್ಸೇಷನ್ ಹತ್ತತ್ರ 42-43% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ನೀವು. ಜೊತೆಗೆ 18% GST ಇದೆ. ನಾನೇ ಇವತ್ತು ಹೇಳ್ತಾ ಇದ್ದೀನಿ, ನಾನು 100 ರೂಪಾಯಿ ದುಡಿದ್ರೆ ನಾನು 18 ರೂಪಾಯಿ GST ಕಟ್ತೀನಿ, 42 ರೂಪಾಯಿ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. 42 18 ನೀವು ಆಡ್ ಮಾಡಿದ್ರೆ 60% ಆಯ್ತು. ನಾನು 100 ರೂಪಾಯಿ ದುಡಿದ್ರೆ 60 ರೂಪಾಯಿ ಗೌರ್ಮೆಂಟ್ ಕಟ್ಟಿ 40 ರೂಪಾಯಿ ಮನೆಗೆ ಎತ್ಕೊಂಡೋಗಿ ಅದರ 40 ರೂಪಾಯಲ್ಲಿ ನನ್ನ ಖರ್ಚುಗಳನ್ನು ಮಾಡಿಕೊಂಡು ನಾನ್ ದುಡ್ಡನ್ನ ಉಳಿತಾಯ ಮಾಡಬೇಕು ಅಂದ್ರೆ ನನ್ನ ಮನ್ಸ್ಗೆ ಏನನ್ಸದ್ ಗೊತ್ತಾ? ಫಸ್ಟ್ ಆಫ್ ಆಲ್ 100 ರೂಪಾಯಿ ದುಡಿಯೋದೇ ಬೇಡಪ್ಪ, ಸುಮ್ನೆ ಯಾಕೆ 60 ರೂಪಾಯಿ ಟ್ಯಾಕ್ಸ್ ಕಟ್ಟಿ ಇಷ್ಟು ಕಷ್ಟಾಗಿ ಬಿಡಬೇಕು? ಸೋಂಬೇರಿಗಳನ್ನ ಇನ್ನ ಸೋಂಬೇರಿ ಮಾಡಬಾರ್ದು, ಕೆಲಸ ಕೊಡಬೇಕು. ನೀವು ಅರೇಂಜ್ಮೆಂಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಾನೇ ಹೇಳ್ತೀನಿ, ಜನಗಳು ಏನ್ ಮಾಡ್ತಾರೆ, ದೇಶ ಬಿಟ್ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ನಮ್ ದೇಶದಲ್ಲಿ ಯಾಕೆ ಟ್ಯಾಕ್ಸ್ ಕಟ್ಟೋದು, ಮೊರಿಷಿಯಸ್ ಹೋಗೋಣ, ಸಿಂಗಾಪುರ್ಗೆ ಹೋಗೋಣ, ಟ್ಯಾಕ್ಸ್ ಕಡಿಮೆ ಅಲ್ಲೇ ಇರೋಣ. ಸೊ ನೀವು ಲಾಂಗ್ ಟರ್ಮ್ ಎಫೆಕ್ಟ್ ಅನ್ನು ಕೂಡ ನೋಡಬೇಕು ಅಂತ ಹೇಳ್ತಾ ಇದ್ದೀನಿ.